ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂದ್ರೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ಈ ಹೆಬ್ಬಾಗಿಲು ಇದೀಗ ಮತ್ತೊಂದು ಗೌರವದ ಗರಿಯನ್ನ ಮುಡಿಗೇರಿಸಿಕೊಳ್ತಿದೆ. ಈಗ ಸಿಗ್ತಾ ಇರುವಂತಹ ಸೌಲಭ್ಯ ಮತ್ತಷ್ಟು ಉತ್ಕೃಷ್ಟ ಮಟ್ಟದಲ್ಲಿ ಉತ್ತರ ಕರ್ನಾಟಕದ ಜನರಿಗೆ ದೊರೆಯಲಿದೆ. ಹಾಗಿದ್ರೆ ಯಾವುದು ಆ ಗರಿ ಅಂತೀರಾ? ಈ ಸ್ಟೋರಿ ನೋಡಿ. ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿಯಲ್ಲಿ ಸ್ಥಾಪನೆ ಮಾಡಲು ಉದ್ದೇಶಿಸಿದ್ದ ಪ್ರತಿಷ್ಠಿತ ಏಮ್ಸ್ ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ಥಾಪನೆ ಆಗೋದು ಬಹುತೇಕ ಪಕ್ಕಾ ಆಗ್ತಿದೆ. ದೇಶದಲ್ಲಿಯೇ ಪ್ರತಿಷ್ಠಿತ ವೈದ್ಯಕೀಯ ಸೇವೆ ನೀಡುವ ಏಮ್ಸ್ ಕಾಲೇಜೊಂದು ಅವಳಿ ನಗರಕ್ಕೆ ಬರುತ್ತಿದೆ ಅನ್ನೋ ಸುದ್ದಿಯೇ ಸ್ಥಳೀಯರ ಸಂತಸಕ್ಕೆ ಕಾರಣವಾಗಿದೆ. ಇಷ್ಟು ದಿನ ಕಿಮ್ಸ್ ಸೇವೆಯನ್ನ ಪಡೆಯುತ್ತಿದ್ದ ಜನ ಈಗ ಏಮ್ಸ್ನಿಂದ ಮತ್ತಷ್ಟು ಗುಣಮಟ್ಟದ ಆರೋಗ್ಯ ಸೇವೆ ಪಡೆದುಕೊಳ್ಳಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಇಂಥದ್ದೊಂದು ಸುದ್ದಿ ಹೊರಬೀಳಲು ಕಾರಣವಾಗಿದ್ದು ಕಳೆದ ವಾರ ಸಂಸದೆ ಶೋಭಾ ಕರಂದ್ಲಾಜೆ ಸಂಸತ್ನಲ್ಲಿ ಕೇಳಿದ ಪ್ರಶ್ನೆ ಹಾಗೂ ಆ ಪ್ರಶ್ನೆಗೆ ಸಿಕ್ಕ ಉತ್ತರದಿಂದ. ಈ ಪ್ರಶ್ನೆಯಿಂದ ಏಮ್ಸ್ ಆಗಮನದ ಮುನ್ಸೂಚನೆ ಸಿಕ್ಕಿದೆ. ಸಂಸದರ ಪ್ರಶ್ನೆಗೆ ಲಿಖಿತ ಉತ್ತರ ನೀಡಿರುವ ಕೇಂದ್ರ ಆರೋಗ್ಯ ಸಚಿವರು ಅವಳಿ ನಗರದಲ್ಲಿ ಈಗಾಗಲೇ ಸ್ಥಳ ಪರಿಶೀಲನೆ ನಡೆಯುತ್ತಿದೆ ಅಂತ ಹೇಳಿದ್ದಾರೆ. ಈ ಸುದ್ದಿ ಬಹಿರಂಗವಾಗ್ತಿದ್ದಂತೆ ಅವಳಿ ನಗರದ ಜನರಲ್ಲಿ ಹರ್ಷ ಮನೆ ಮಾಡಿದೆ. ಮತ್ತೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರ ಮೊದಲು ರಾಜ್ಯಕ್ಕೆ ಏಮ್ಸ್ ಬರಲಿ, ಆಮೇಲೆ ನೋಡೋಣ ಅಂತ ಜಾಣ್ಮೆಯ ಉತ್ತರ ನೀಡಿದ್ದಾರೆ. ಮೊದಲು ಅದು ಏಮ್ಸ್ ಎಲ್ಲಿ ಅನ್ನುವಂಥ ನಿರ್ಧಾರ ಆಗಲಿ, ಆಮೇಲೆ ಅದ್ರ ಬಗ್ಗೆ ನಾವು ಚರ್ಚೆ, ಆಮೇಲೆ ಮುಂದ್ಮೇಲೆ ಹೇಳ್ತೀನಿ. 1400 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶಾಲ ಪ್ರದೇಶದಲ್ಲಿ ಬೃಹದಾಕಾರವಾಗಿ ನಿರ್ಮಾಣಗೊಂಡಿರುವ ಸೇಡಂ ರಸ್ತೆಯ ಸುಸಜ್ಜಿತ ಇಎಸ್ಐಸಿ ಆಸ್ಪತ್ರೆಯನ್ನ ಏಮ್ಸ್ ಆಗಿ ಮೇಲ್ದರ್ಜೆಗೆ ಏರಿಸಲು ಸಿಎಂ ಯಡಿಯೂರಪ್ಪ ಆಸಕ್ತಿ ತೋರಿದ್ರು. ಆದ್ರೆ ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಸ್ಥಾಪನೆ ಮಾಡಲು ಪ್ರಸ್ತಾವನೆ ಸಲ್ಲಿಸೋಕೆ ಸರ್ಕಾರ ಮುಂದಾಗಿದೆ ಎನ್ನಲಾಗ್ತಿದೆ. ಇನ್ನು ಅವಳಿ ನಗರದಲ್ಲಿ ಏಮ್ಸ್ಗೆ ಜಮೀನು ಗುರುತಿಸುವ ಬಗ್ಗೆ ಲೋಕಸಭೆಯಲ್ಲಿ ಲಿಖಿತ ಉತ್ತರ ಸಿಕ್ಕಿದೆ ಅಂತ ಹೇಳಲಾಗ್ತಿದ್ದು, ಹುಬ್ಬಳ್ಳಿ ಧಾರವಾಡದಲ್ಲಿ 3 ಸ್ಥಳಗಳ ಪರಿಶೀಲನೆ ನಡೆದಿದೆ. ಈ ಪೈಕಿ ಒಂದನ್ನು ಅಂತಿಮಗೊಳಿಸಲಾಗುತ್ತೆ. ಅದನ್ನ ಕರ್ನಾಟಕದಲ್ಲೇ ಕೊಡಬೇಕತ್ತಂದರೆ ದಯವಿಟ್ಟು ಉತ್ತರ ಕರ್ನಾಟಕದ ಭಾಗ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಆಸ್ಪತ್ರೆ. ಯಾಕಂದರೆ ನೋಡಿ, ನಾವು ತೀರಾ ಹಿಂದುಳಿದಿರ್ತಕ್ಕಂಥ ನಮ್ಮ ಪ್ರದೇಶ ಉತ್ತರ ಕರ್ನಾಟಕ ಅಂದರೆ ಹಿಂದೆ ಅದೇ ಅವತ್ತು ಕೂಡ, ಅದು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗಬೇಕಂತಂದೇಳಿ ನಾನೊಂದು ತಮ್ಮ ಮೂಲಕ ನಾನು ಆಗ್ರಹವನ್ನು ಮಾಡ್ತೇನೆ. ಒಟ್ಟಿನಲ್ಲಿ ಅವಳಿ ನಗರಕ್ಕೆ ಏಮ್ಸ್ ಬರುತ್ತಿದೆ ಅನ್ನೋ ಸುದ್ದಿ ಹರಿದಾಡುತ್ತಿದ್ದು ಇನ್ನೂ ಸ್ಪಷ್ಟ ಚಿತ್ರಣ ಹೊರಬಿದ್ದಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ಪಕ್ಕಾ ಆಗಲಿದ್ದು, ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರಿಸಿದೆ. ದತ್ತಾತ್ರೇಯ ಪಾಟೀಲ್, TV9, ಹುಬ್ಬಳ್ಳಿ.